ಉಪ್ಪಾರ ಬಾಂಧವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ. ನಮ್ಮ ಉಪ್ಪಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಮಹಾಸಭಾ ಪರಿವಾರ ತನ್ನ ಕೆಲಸ ಕಾರ್ಯ ಮಾಡುತ್ತಿದೆ. ಇಲ್ಲಿ ಯಾವ ಪದಾಧಿಕಾರಿಗೆ, ಮಹಿಳಾ ಮುಖಂಡರಿಗೆ, ಯುವಕರಿಗೆ ಅಥವಾ ಸಲಹಾ ಸಮಿತಿಯ ಹಿರಿಯರಿಗೆ ರಾಜಕೀಯ ಸ್ವಾರ್ಥ ಇಟ್ಟುಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನು ಆಹ್ವಾನಿಸಲಾಗಿದೆ. ಅದರಂತೆ ಭಗೀರಥ ಪೀಠದ ಗುರುಗಳಾದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಹಾಗೂ ಯಾದಗಿರಿಯ ಶ್ರೀಗಳನ್ನು, ಹೂಲಿಕಟ್ಟಿ, ತುಕಾನಟಿ, ದೇವದುರ್ಗ, ಕಂಬಾಗಿ, ಬೊಮ್ಮಟಗಿರಿ, ಬೆಂಗಳೂರು ಹಾಗೂ ಇನ್ನಿತರ ಎಲ್ಲ ಉಪ್ಪಾರ ಸ್ವಾಮೀಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಈಗಿನ ಅಧ್ಯಕ್ಷರಾದ ಶ್ರೀ ಪುಟ್ಟರಂಗ ಶೆಟ್ಟಿ, ಶಾಸಕರು ಮತ್ತು ಎಲ್ಲ ಮಾಜಿ ಅಧ್ಯಕ್ಷರನ್ನು ಭೇಟಿಯಾಗಿ ಗೌರವಯುತವಾಗಿ ಕರೆದಿದ್ದೇವೆ. ಅದರಂತೆ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಮಹಿಳಾ ಮುಖಂಡರಿಗೆ, ಯುವ ನಾಯಕರಿಗೆ ಖುದ್ದು ಭೇಟಿಯಾಗಿ ಅಥವಾ ಫೋನ್ ಮೂಲಕ ಸಂಪರ್ಕ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದೇವೆ. ಒಂದು ರಾಜ್ಯ ಮಟ್ಟದ ಸಂಘಟನೆಯಾಗಿ ಅವರಿವರೆನ್ನದೆ ಎಲ್ಲರನ್ನು ಮುಕ್ತವಾಗಿ ಪ್ರಾಮಾಣಿಕವಾಗಿ ಆಹ್ವಾನಿಸಲಾಗಿದೆ. ಮಹಾಸಭಾ ಯಾರ ಪರವಾಗಿಯೂ ಅಲ್ಲ, ಯಾರ ವಿರೋಧವಾಗಿಯೂ ಅಲ್ಲ. ಇಲ್ಲಿ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮಣಿಗಳು, ಸಂಚಾಲಕರು, ಅಂತಾರಾಜ್ಯ ಸಂಚಾಲಕರು ಮತ್ತು ವಲಯ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಯುವಕರು ಸೇರಿ ತಮ್ಮ ತಮ್ಮ ದುಡಿಮೆಯಲ್ಲಿ ಒಂದು ಭಾಗ ಸಮಾಜದ ಅಭಿವೃದ್ಧಿಗೆ, ಸಮಾಜದ ಒಳತಿಗೆ ನೀಡೋಣ ಎಂಬ ನಿಷ್ಕಲ್ಮಶ ಮನಸ್ಸಿನಿಂದ ತನು ಮನ ಧನ ತ್ಯಾಗ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ನಾಡಿನ ಅನೇಕ ಉಪ್ಪಾರ ನೌಕರರು, ಹಿರಿಯರು, ದಾನಿಗಳು ಈ ಒಳ್ಳೆಯ ಕೆಲಸಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ತಮ್ಮ ಸಹಾಯ ಹಸ್ತ ನೀಡಿ ಪ್ರೋತ್ಸಾಹಿಸಿ ಶುಭ ಹಾರೈಸುತ್ತಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚಿನ ಉಪ್ಪಾರ ಬಾಂಧವರು ತಮ್ಮ ಸದಸ್ಯತ್ವ ಪಡೆದುಕೊಂಡು ಸಂಘಟನೆಯ ಬೆನ್ನಿಗೆ ನಿಂತಿದ್ದಾರೆ. ಕಾರಣ, ಇಲ್ಲಿ ಯಾವುದೇ ಕಾರಣಕ್ಕೂ ಅಪಪ್ರಚಾರ, ಅಪಾರ್ಥ ಮಾಡಿಕೊಳ್ಳದೆ, ಅನ್ಯತಾ ಭಾವಿಸದೆ ಎಲ್ಲರೂ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಭವಿಷ್ಯದ ಮಕ್ಕಳಿಗೆ ಶುಭ ಹಾರೈಸಿ.